Hello, my dear students. How are you? I'm fine. Are you okay? Okay. ನಿಮಗೆ ಡೈಲಿ ಹೋಮ್ವರ್ಕ್ ಮಾಡಿ ಮಾಡಿ ಬೇಜಾರಾಗುತ್ತೆ ಅಲ್ಲ, ಮನೆಗೆ ಹೋಗ್ತಿದ್ದಂಗೆ ಶಾಲೆ ಬಿಟ್ಟ ತಕ್ಷಣ ನಿಮಗೆ ಅಮ್ಮ ಏನಂತಾರೆ, ಮೊದಲು ಹೋಮ್ವರ್ಕ್ ಮಾಡು, ಅಪ್ಪ ಬೈತಾರೆ, ಮ್ಯಾಮ್ ಬೈತಾರೆ, ಫಸ್ಟು ಹೋಮ್ವರ್ಕ್ ಮಾಡು, ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಶಾಲೆಯಲ್ಲಿ ಮ್ಯಾಮ್ ಬೈತಾರೆ, ಅಪ್ಪ ಬಂದರೆ ಹೊಡಿತಾರೆ ಅಂತ ಹೇಳ್ತಾರೆ ಅಲ್ವಾ. ಹಾಂ, ಪ್ರತಿದಿನ ನಿಮಗೆ ಮಮ್ಮಿ ಹೋಮ್ವರ್ಕ್ ಮಾಡು ಅಂತಾರೆ, ನೀವು ಮಾಡಲ್ಲ ಅಂತ ಹೇಳ್ತೀರಿ ಅಲ್ವಾ. ಮಾಡಲ್ಲ ಅನ್ನಲ್ಲ, ಬಟ್ ಈಗ ಮಾಡಲ್ಲ, ಆಮೇಲೆ ಮಾಡ್ತೀನಿ, ಬೆಳಗ್ಗೆ ಮಾಡ್ತೀನಿ, ಸಂಜೆ ಮಾಡ್ತೀನಿ, ರಾತ್ರಿ ಮಾಡ್ತೀನಿ ಅಂತ ಕಾರಣ ಕೊಡ್ತೀರಾ? ಯಾಕಂದರೆ ನೀವು ಹೋಮ್ವರ್ಕ್ ಮಾಡೋ ಕಳ್ಳರು ಅಲ್ವಾ. ಅದು ಅಮ್ಮಂಗೂ ಗೊತ್ತು, ಮ್ಯಾಮ್ಗೂ ಗೊತ್ತು, ಹೋಮ್ವರ್ಕ್ ಮಾಡೋಕ್ಕೆ ನೀವು ಕಳ್ಳರು, ಕಳ್ಳ ತಪ್ಪಿಸ್ಕೊಂತೀರಿ ಅಂತ. ಅದಕ್ಕೋಸ್ಕರ ನೀವು ಹೋಮ್ವರ್ಕ್ ಮಾಡಲ್ಲ ಅಂತ ಯಾಕೆ ಹೇಳ್ತೀರಿ ಅಂತ ನಿಮ್ಮ ಮೇಲೇ ಒಂದು ಹಾಡಿದೆ ಹೇಳ್ಕೊಡ್ಲ, ನೀವೆಲ್ಲ ಮಕ್ಕಳು ಸೇರಿ ಹೇಳುವಂಥದ್ದೇ ಹಾಡಿದ್ದು. ಏನು ಗೊತ್ತಾ, ನಾವು ಹೋಮ್ವರ್ಕ್ ಮಾಡೋಕ್ಕೆ ಕೊಲ್ಲೆ ಅಂತ ಓಡೋಗ್ತಿರಲ್ಲ, ಅದೇ ರೀತಿಯ ಒಂದು ಟೈಟ್ಲ್ ಇಟ್ಕೊಂಡು ಇವತ್ತು ನಾನು ಒಂದು ಹಾಡು ಹೇಳ್ಕೊಡ್ತೀನಿ, ಹೇಳ್ತೀರ ತಾನೇ? ಓಕೆ, ನೀವು ಇದನ್ನು ಚೆನ್ನಾಗಿ ಕಲಿತೀರ ಅಂತಲೂ ನನಗೆ ಗೊತ್ತು. ರೆಡಿನಾ? ಅಮ್ಮ ಸ್ವಲ್ಪ ಟೈಮ್ ಕೊಡೆ ಆಡೋದಕ್ಕೆ, ಅಮ್ಮ ಸ್ವಲ್ಪ ಟೈಮ್ ಕೊಡೆ ಆಡೋದಕ್ಕೆ, ಬಿಟ್ಟು ಬಿಡೆ ನನ್ನಷ್ಟಕ್ಕೆ, ನನ್ನ ಬಿಟ್ಟು ಬಿಡೆ, ಬಿಟ್ಟು ಬಿಡೆ ನಮ್ಮಷ್ಟಕ್ಕೆ, ನಮ್ಮ ಬಿಟ್ಟು ಬಿಡೆ, ಆಮೇಲೆಲ್ಲ ಓದು, ಓದದೇ ಇದ್ದರೆ ಹೇಳು, ಆಮೇಲೆಲ್ಲ ಓದು, ಓದದೇ ಇದ್ದರೆ ಹೇಳು, ಅಮ್ಮ ಸ್ವಲ್ಪ ಟೈಮು ಕೊಡೆ ಆಡೋದಕ್ಕೆ, ಅಮ್ಮ ಸ್ವಲ್ಪ ಟೈಮು ಕೊಡೆ ಆಡೋದಕ್ಕೆ, ಬೆಳಗಿನ ಜಾವ ಮನೆ ಪಾಠ, ಮತ್ತೆ ಬಂದು ಶಾಲೆಯ ಪಾಠ, ಬೆಳಗಿನ ಜಾವ ಮನೆ ಪಾಠ, ಮತ್ತೆ ಬಂದು ಶಾಲೆಯ ಪಾಠ, ಮತ್ತೆ ಮನೆ ಪಾಠ, ಮತ್ತೆ ಮನೆ ಪಾಠ, ಯಾರಿಗೂ ತಿಳಿಯದು ಈ ಯಮ ಕಾಟ, ಯಾರಿಗೂ ತಿಳಿಯದು ಈ ಯಮ ಕಾಟ, ಅಮ್ಮ ಸ್ವಲ್ಪ ಟೈಮ್ ಕೊಡೆ ಆಡೋದಕ್ಕೆ, ಅಮ್ಮ ಸ್ವಲ್ಪ ಟೈಮ್ ಕೊಡೆ ಆಡೋದಕ್ಕೆ, ಮಣ ಮಣ ಪುಸ್ತಕ ಹೊತ್ತು ಹೊತ್ತು ನೋಯುತ್ತಿದೆ ನನ್ನ ಬೆನ್ನು ಕತ್ತು, ಮಣ ಮಣ ಪುಸ್ತಕ ಹೊತ್ತು ಹೊತ್ತು ನೋಯುತ್ತಿದೆ ನನ್ನ ಬೆನ್ನು ಕತ್ತು, ಹೀಗೆ ಆದರೆ ಮೂರು ಹೊತ್ತು, ಹೀಗೆ ಆದರೆ ಮೂರು ಹೊತ್ತು ಏನಾಗುವುದು ದೇವರಿಗೆ ಗೊತ್ತು, ಏನಾಗುವುದು ದೇವರಿಗೆ ಗೊತ್ತು, ಅಮ್ಮ ಸ್ವಲ್ಪ ಟೈಮ್ ಕೊಡೆ ಆಡೋದಕ್ಕೆ, ಅಮ್ಮ ಸ್ವಲ್ಪ ಟೈಮ್ ಕೊಡೆ ಆಡೋದಕ್ಕೆ, ಅವರವರ ಪಾಡು ಅವರಿಗೆ ಎಲ್ಲ, ಅವರವರ ಪಾಡು ಅವರಿಗೆ ಎಲ್ಲ, ಅಮ್ಮ ನಂಬಿಸಿ ಮತ್ತು ಸಿಗುವುದೇ ಇಲ್ಲ, ಅವರವರ ಪಾಡು ಅವರಿಗೆ ಎಲ್ಲ, ಅಮ್ಮನ ಸಿಹಿ ಮತ್ತು ಸಿಕ್ಕೋದಿಲ್ಲ, ಅಪ್ಪನ ಗದರಿಕೆ ನಮಗೆ ಎಲ್ಲ, ಅಪ್ಪನ ಗದರಿಕೆ ನಮಗೆ ಎಲ್ಲ, ನಮ್ಮಯಗಳು ಯಾರು ಕೇಳೋರಿಲ್ಲ, ನಮ್ಮಯಗಳು ಯಾರು ಕೇಳೋರಿಲ್ಲ, ಅಮ್ಮ ಸ್ವಲ್ಪ ಟೈಮ್ ಕೊಡೆ ಆಡೋದಕ್ಕೆ, ಅಮ್ಮ ಸ್ವಲ್ಪ ಟೈಮ್ ಕೊಡೆ ಆಡೋದಕ್ಕೆ, ಬಿಟ್ಟು ಬಿಡೆ ನಮ್ಮಷ್ಟಕ್ಕೆ, ನಮ್ಮ ಬಿಟ್ಟು ಬಿಡೆ, ಆಮೇಲೆಲ್ಲ ಓದು, ಓದದೆ ಇದ್ದರೆ ಕೇಳು, ಆಮೇಲೆಲ್ಲ ಓದು, ಓದದೆ ಇದ್ದರೆ ಕೇಳು, ಅಮ್ಮ ಸ್ವಲ್ಪ ಟೈಮ್ ಕೊಡೆ ಆಡೋದಕ್ಕೆ, ಅಮ್ಮ ಸ್ವಲ್ಪ ಟೈಮ್ ಕೊಡೆ ಆಡೋದಕ್ಕೆ. ಹೇಗಿದೆ ಮಕ್ಕಳೇ, ಚೆನ್ನಾಗಿದೆ ಅಲ್ವಾ? ನಿಮ್ಮದು ದಿನ ಮನೇಲಿ ಇದೇ ರೀತಿ ಜಗಳ ಅಲ್ವಾ ಅಮ್ಮನ ಜೊತೆ? ಅಮ್ಮ ಹೋಮ್ವರ್ಕ್ ಮಾಡು ಅಂತಾರೆ, ನೀವು ನಾನು ಈಗ ಮಾಡಲ್ಲ, ಸಂಜೆ ಮಾಡ್ತೀನಿ, ರಾತ್ರಿ ಮಾಡ್ತೀನಿ, ಬೆಳಗ್ಗೆ ಮಾಡ್ತೀನಿ, ಇದೇ ರೀತಿ ಕಾರಣ ಕೊಡ್ತಾ ಇರ್ತೀರಲ್ವ ಮನೇಲಿ? ನನಗೆ ಗೊತ್ತು ನೀವೆಲ್ಲ ಹೋಮ್ವರ್ಕ್ ಮಾಡೋ ಕಂಡ್ರು ಅಂತ. ಓಕೆ, ನಾನು ನಿಮಗೆ ಪ್ರಿವಿಯಸ್ ಕ್ಲಾಸಸ್ಸಲ್ಲಿ ಮಂತ್ ನೇಮ್ಸ್ ಬರೆಸಿದ್ದೆ ಅಲ್ವಾ, ಮಂತ್ ಯಾವ್ಯಾವ ಅಂತ ಗೊತ್ತಲ್ವಾ? ಮಂತ್ ಜನ್ವರಿ, ಫೆಬ್ರವರಿ, ಮಾರ್ಚ್,
ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಆ್ಯಂಡ್ ಡಿಸೆಂಬರ್ ಅಲ್ವಾ. ಈಗ ಡಿಸೆಂಬರ್ ತನಕ ಮಂತ್ ನೇಮ್ ಹೇಳ್ಕೊಟ್ಟಿದ್ದೆ, ಹಾಗೆ ಅದ್ರ ಜೊತೆ ವೀಕ್ ನೇಮ್ ಕೂಡ ನೀವು ಕಲ್ತಿದ್ದೀರಿ ಅಂತ ಅಂದ್ಕೊತೀನಿ. ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ಅಲ್ವಾ. ನಿಮಗೆ ಸಂಡೇಯಿಂದ ಸ್ಯಾಟರ್ಡೇವರೆಗೆ ಯಾವ ಡೇ ಆದಮೇಲೆ ಯಾವ ಡೇ ಅಂತ ಗೊತ್ತಿದೆ ಅಲ್ವಾ ಪುಟ್ಟ. ನಾನಿವಾಗ ನಿಮಗೆ ಒಂದು ಚಾರ್ಟ್ ಹಾಕ್ಬಿಟ್ಟು ಯಾವ ರೀತಿ ಬಿಫೋರ್ ಡೇ ಆ್ಯಂಡ್ ಆಫ್ಟರ್ ಡೇನ ಕಂಡುಹಿಡಿಬೇಕು, ಹೇಗೆ ಅದನ್ನು ನೀವು ಹೇಳಬೇಕು, ನಿನ್ನೆ ಯಾವ ದಿನ ಆಗಿತ್ತು, ನಾಳೆ ಯಾವ ದಿನ, ಇವತ್ತು ಯಾವ ದಿನ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಕಲಿಯೋಣ. ಓಕೆ ಚಿಲ್ಡ್ರನ್, ನಾನು ಈ ರೀತಿ ಬಾಕ್ಸ್ ಲೈನ್ ಹಾಕೋತೀನಿ, ಇದರಲ್ಲಿ ಮೂರು ಪಾಟ್ ಮಾಡ್ಕೋತೀನಿ. ಓಕೆ, ನಾನು ಲೈನ್ ಹಾಕ್ಕೊಂಡೆ, ಅದರಲ್ಲಿ ಮೂರು ಪಾಟ್ ತ್ರೀ ಪಾಟ್ ಆಗಿ ಡಿವೈಡ್ ಮಾಡ್ಕೊಂಡೆ. ಓಕೆ, ಇಲ್ಲೇನು ಮಾಡ್ತೀನಿ, ಡೇ ಆಫ್ ಬಿಫೋರ್ ಅಂದರೆ ಡೇ ಬಿಫೋರ್ ಅಂತ ಬರಿತೀನಿ. ಡೇ ಬಿ ಎಫ್ ಓ ಆರ್ ಇ, ಡೇ ಬಿಫೋರ್ ಅಂದರೆ ಇದು ಹಿಂದಿನ ದಿನ ಅಂದರೆ ನಿನ್ನೆಯ ದಿನ, ಟುಡೇ. ಈ ಡೇ ಅಂದರೆ ಇವತ್ತು, ಡೇ ಅಂದರೆ ಇವತ್ತಿಂದೇ ಲೆಕ್ಕ. ಓಕೆ, ಡೇ ಅಲ್ಲಿ ಇಲ್ಲಿ ಡೇ ಬರಬೇಕು, ಇಲ್ಲಿ ಬಿಫೋರ್ ಬರಬೇಕು, ಮತ್ತು ಇಲ್ಲಿ ಏನ್ಬೇಕು ಏನು ಬರಬೇಕು, ಆಫ್ಟರ್ ಡೇ, ಡೇ ಆಫ್ ಆಫ್ಟರ್ ಅಥವಾ ಡೇ ಆಫ್ಟರ್ ಅಂತ ಬರೆದ್ರು ಕೂಡ ನಡೆಯುತ್ತೆ. ಹಾಗಾಗಿ ನಾನು ಡೇ ಆಫ್ಟರ್ ಅಂತಲೇ ಬರೀತೀನಿ. ಓಕೆ, ಎ ಎಫ್ ಟಿ ಆರ್. ಓಕೆ ಚಿಲ್ಡ್ರನ್ಸ್, ನಾನೀಗ ಇಲ್ಲಿ ಏನು ಮಾಡ್ತೀನಿ ಅಂದರೆ ಡೇನ ಬರಿತಾ ಹೋಗ್ತೀನಿ. ನೋಡಿ, ಇಲ್ಲಿ ಫಸ್ಟ್ ಡೇ ಬರೋದು ಯಾವುದು, ವೆರಿ ಗುಡ್, ಸಂಡೇ, ಎಸ್ ಯು ಎನ್ ಡಿ ಎ ಸಂಡೇ. ಓಕೆ, ನೆಕ್ಸ್ಟ್ ಡೇ ವಿಚ್ ಒನ್ ಡೇ, ಸಂಡೇ ಆಫ್ಟರ್ ಮಂಡೇ, ವೆರಿ ಗುಡ್, ಎಂ ಓ ಎನ್ ಡಿ ಎ ವೈ. ನೆಕ್ಸ್ಟ್ ವಿಚ್ ಡೇ, ಟಿ ಯು ಇ ಎಸ್ ಡಿ ಎ ವೈ, ಟ್ಯೂಸ್ಡೇ, ಸಂಡೇ, ಮಂಡೇ, ಟ್ಯೂಸ್ಡೇ. ನೆಕ್ಸ್ಟ್ ಒನ್ ವೆನ್ಸ್ಡೇ, ವಿಚ್ ಡೇ, ವೆನ್ಸ್ಡೇ, ಡಬ್ಲ್ಯೂ ಇ ಡಿ ಎನ್ ಇ ಎಸ್ ಡಿ ಎ ವೈ, ವೆನ್ಸ್ಡೇ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಟಿ ಹೆಚ್ ಯು ಆರ್ ಎಸ್ ಟಿ ಡಿ ಎ ವೈ, ಥರ್ಸ್ಡೇ. ನೋಡಿ, ಇಲ್ಲಿ ಟಿ ಸೈಲೆಂಟ್, ಥರ್ಸ್ಟ್ ಡೇ ಅಂತ ನಾವು ಹೇಳೋ ಹಾಗಿಲ್ಲ, ಹೇಳ್ಕೊಟ್ಟಿದ್ದೀನಲ್ವಾ, ಥರ್ಸ್ಡೇ ಅಂತಲೇ ಹೇಳಬೇಕು. ಥರ್ಸ್ಟ್ ಡೇ ಅಂದರೆ ಅದು ರಾಂಗ್ ಆನ್ಸರ್. ಓಕೆ, ಇಲ್ಲೋಸ್ಟೇ ವೆಡ್ನೆಸ್ ಡೇ ಅಂತ ಹೇಳ್ಕೊಡೋದು, ವೆನ್ಸ್ಡೇ, ಓನ್ಲಿ ವೆನ್ಸ್ಡೇ. ಆ್ಯಂಡ್ ಅನದರ್ ಒನ್ ಈಸ್ ವಿಚ್ ಡೇ, ಫ್ರೈಡೇ, ವೆರಿ ಗುಡ್, ಎಫ್ ಆರ್ ಐ ಡಿ ಎ ವೈ, ಫ್ರೈಡೇ. ಆ್ಯಂಡ್ ಲಾಸ್ಟ್ ಒನ್ ಡೇ ಈಸ್ ವಿಚ್ ಡೇ, ಸ್ಯಾಟರ್ಡೇ. ಓಕೆ, ಎಸ್ ಎ ಟಿ ಯು ಆರ್ ಡಿ ಎ. ಓಕೆ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ ಆ್ಯಂಡ್ ಲಾಸ್ಟ್ ಒನ್ ಸ್ಯಾಟರ್ಡೇ. ಈಗ ನಾವು ಇಲ್ಲಿ ಡೇಸನ್ನು ಬರೆದಿದ್ದೀವಿ. ಓಕೆ, ಈ ಡೇಸಲ್ಲಿ ನನಗ ಸಂಡೇಗಿಂತ ಮೊದಲು ಯಾವ ಡೇ ಬರುತ್ತೆ ಅಂತ ಈಚೆ ಬರಿತಾ ಹೋಗೋದು. ಇಲ್ಲಿ ಸಂಡೆ ಆದಮೇಲೆ ಬರುವಂತಹ ಡೇನ ಬರಿತಾ ಹೋಗೋದು. ಓಕೆ ಚಿಲ್ಡ್ರನ್ಸ್, ಸೀ ದ ಬೋರ್ಡ್, ಸಂಡೇ. ಈಗ ಇವತ್ತು ಸಂಡೇ ಅಂತಲೇ ಅಂದ್ಕೊಳ್ಳಿ,
ಇವತ್ತು ಟುಡೇ ಈಸ್ ಸಂಡೇ ಬಟ್ ದಿಸ್ ಡೇ ಈಸ್ ನಾಟ್ ಸಂಡೇ ಬಟ್ ನೀವು ಆ ರೀತಿ ಅನ್ಕೋಬೇಕು ಇವತ್ತು ಸಂಡೇ ಇವತ್ತು ಸಂಡೇ ಅಂತ ಇದ್ದಾರ ನಿನ್ನೆ ಯಾವ ಡೇ ಇತ್ತು ನಿನ್ನೆ ಯಾವ ಡೇ ಇತ್ತು ಡೇ ಆಫ್ ಬಿಫೋರ್ ಬಿಫೋರ್ ಅಂದ್ರೆ ನಿನ್ನೆ ಅಂದು ಅಂದು ಅಂತೀವಿ ಅಥವಾ ನಿನ್ನೆ ಅಂತ ಹೇಳ್ತೀವಿ ಅಲ್ವಾ ಸಂಡೇ ಹಿಂದಿನ ದಿನ ಯಾವುದು ಅಂದಾಗ ನೀವು ಇಲ್ಲಿ ಹಿಂದೆ ಇರೋದ್ರ ಅಲ್ಲಿ ಏನು ಸಿಗೋದಿಲ್ಲ ನಿಮಗೆ ಅಲ್ವಾ ನಾವ್ಯಾಕೆ ಅಂದ್ರೆ ಈ ರೀತಿ ಬರ್ತಿದ್ದೀವಿ ಮೇಲಿಂದ ಕೆಳಗಿದ್ದೆ ಹಿಂದೆ ಆಚೆ ಬರ್ತಿಲ್ಲ ನಾನು ಕೆಳಗೆ ತಾನೆ ಮೇಲಿನ ಕೆಳಗಿರೋ ಅಂತ ಲೆಕ್ಕ ಮಾಡೋದು ಸಂಡೇಗಿಂತ ಮೊದಲು ಬರೋ ಡೇ ಯಾವುದು ವೆರಿ ಗುಡ್ ಸ್ಯಾಟರ್ಡೇ ಇಲ್ಲಿ ಸ್ಯಾಟರ್ಡೇ ಸಂಡೇಗಿಂತ ಮೊದಲು ಬರೋದು ನಮ್ಮ ಶಾಲೆ ಆಫ್ ಡೇ ಇರುತ್ತಲ್ಲ ಯಾವ ದಿನ ಅದು ವೆರಿ ಗುಡ್ ಸ್ಯಾಟರ್ಡೇ ಸಂಡೇಗಿಂತ ಮೊದಲು ಬಿಫೋರ್ ಬರೋ ಡೇ ಯಾವುದು ಇಲ್ಲಿ ತಗೊಳ್ಳಿ ಸ್ಯಾಟರ್ಡೇ ಓಕೆ ಚಿಲ್ಡ್ರನ್ಸ್ ನೋಡಿ ನಾನು ಬಿಫೋರ್ ಬರ್ತಾ ಇದ್ದೀನಿ ಮೈಂಡ್ ಇಟ್ ಸಂಡೇಗಿಂತ ಮೊದಲು ಬರೋ ದಿನ ಯಾವುದು ಸ್ಯಾಟರ್ಡೇ ಅಲ್ವಾ ನಿನ್ನೆ ದಿನ ಸಂಡೇ ಇವತ್ತು ಸಂಡೇ ಅಂತ ಇಟ್ಕೊಳ್ಳಿ ನಿನ್ನೆ ಯಾವ ಡೇ ಆಗಿತ್ತು ಸ್ಯಾಟರ್ಡೇ ಆಗಿತ್ತು ಸ್ಯಾಟರ್ಡೇ ಆದ್ಮೇಲೆ ಸಂಡೇ ಬಟ್ ನಾವು ಕೌಂಟ್ ತಗೊಳ್ಳೋದು ನಾವು ದಿನವನ್ನು ನಮ್ಮ ಹಿಂದೂ ಪಂಚಾಂಗದ ಮೂಲಕ ನಾವು ದಿನವನ್ನು ಸ್ಟಾರ್ಟ್ ಮಾಡೋದು ಸಂಡೇಯಿಂದ ಭಾನುವಾರ ಸೋಮವಾರ ಅಂತ ಹೇಳ್ತೀವಿ ಹೊರತು ಶನಿವಾರ ಭಾನುವಾರ ಅಂತಲೂ ಹೇಳಲ್ಲ ಸೋಮವಾರ ಮಂಗಳವಾರ ಅಂತಲೂ ಹೇಳಲ್ಲ ಭಾನುವಾರ ಸೋಮವಾರ ಅಂತ ಹೇಗೆ ಹೇಳ್ತೀವೋ ಅದೇ ರೀತಿಯಲ್ಲಿ ಸಂಡೇ ಅಂದರೆ ಭಾನುವಾರದ ಹಿಂದಿನ ದಿನ ಯಾವ ದಿನ ಇತ್ತು ಭಾನುವಾರದ ಹಿಂದಿನ ದಿನ ಶನಿವಾರ ಅಂದರೆ ಸ್ಯಾಟರ್ಡೇ ನಾನೀಗ ಬಿಫೋರ್ ಡೇ ಇಲ್ಲಿ ಬಿಫೋರ್ ಡೇ ಏನು ಬರಿಬಿಟ್ಟಿಲ್ಲ ನಾನು ಇಲ್ಲಿ ಸ್ಯಾಟರ್ಡೇ ಅಂತ ಬರೀಬೇಕು ಎಸ್ ಎ ಟಿ ಯು ಆರ್ ಡಿ ಎ ವೈ ಓಕೆ ಗಾಟ್ ಇಟ್ ಗೊತ್ತಾಯ್ತಲ್ಲ ನಿಮ್ಗೆ ಇದು ಹಾಂ ಸಂಡೇಗಿಂತ ಮೊದಲು ಬರೋದಿನ ಯಾವುದು ಸ್ಯಾಟರ್ಡೇ ಅದೇ ರೀತಿ ಈಗ ಮಂಡೇಗಿಂತ ಮೊದಲು ಬರೋದಿನ ಹೌದು ವಿಚ್ ಡೇ ಇಂದ ಮಂಡೇ ಬಿಫೋರ್ ನಂಬರ್ ಬಿಫೋರ್ ಡೇ ವಿಚ್ ಡೇ ಮಂಡೇ ಬಿಫೋರ್ ಡೇ ಸಂಡೇ ಅಲ್ವಾ ಇಲ್ಲಿ ಹುಡುಕೋದಿಲ್ಲ ನೀವು ಇಲ್ಲಿ ಕೆಳಗೇನೂ ಇಲ್ಲ ನಿಮಗೆ ಹುಡ್ಕೋದಕ್ಕೆ ಇಲ್ಲಿ ಕೆಳಗಿಲ್ಲ ಬೇರೆ ಇದೆ ಅಲ್ವಾ ಮಂಡೇಗಿಂತ ಬಿಫೋರ್ ಅಂದರೆ ಮೊದಲು ಮೊದಲು ಬರೋದಿನ ಯಾವುದು ಸಂಡೇ ಅಲ್ವಾ ಸಂಡೇ ಇಲ್ಲಿ ಅಂತ ಬರಿಬೇಕು ನಾವು ಸಂಡೇ ಅಂತ ಬರಿಬೇಕು ಓಕೆ ಎಸ್ ಯು ಎನ್ ಡಿ ಎ ವೈ ಸ್ಯಾಟರ್ಡೇಗಿಂತ ಮೊದಲು ಬರೋದು ಸಂಡೇ ಮಂಡೇಗಿಂತ ಮೊದಲು ಬರೋ ದಿನ ಯಾವುದು ಸಂಡೇ ಹಾಗೆ ನೆಕ್ಸ್ಟ್ ಹೀಗಾಗಿ ಟ್ಯೂಸ್ಡೇ ಇದೆ ಅಲ್ವಾ ಟ್ಯೂಸ್ಡೇಗಿಂತ ಮೊದಲು ಬರೋ ದಿನ ಯಾವುದು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಈಗ ನಾನು ಹೇಳ್ತಾ ಇರೋದು ಮಂಗಳವಾರ ಮಂಗಳವಾರಕ್ಕಿಂತ ಮೊದಲು ಬರೋದು ಯಾವುದು ವೆರಿ ಗುಡ್ ಸೋಮವಾರ ಅಂದರೆ ಮಂಡೇ ನಾನು ಇಲ್ಲಿ ಬರ್ಬೇಕು ಇವಾಗ ಟ್ಯೂಸ್ಡೇ ಬಿಫೋರ್ ಡೇ ಈಸ್ ಮಂಡೇ ವಿಚ್ ಒನ್ ಡೇ ಟ್ಯೂಸ್ಡೇ ಬಿಫೋರ್ ಡೇ ಈಸ್ ಮಂಡೇ ಓಕೆ ಚಿಲ್ಡ್ರನ್ಸ್ ಓಕೆ ಐ ರೈಟ್ ಹಿಯರ್ ಎಂ ಒ ಎನ್ ಡಿ ಎ ವೈ ಗೊತ್ತಾಯ್ತಲ್ಲ ಹೇಗೆ ಅಂತ ಬಿಫೋರ್ ಡೇ ಅಂದರೆ ನಿನ್ನೆಯ ದಿನ ಅಂದು ಅವತ್ತು ಅಂತ ಹೇಳ್ತೀವಿ ಅವತ್ತು ಅಂದರೆ ಯಾವತ್ತೋ ಒಂದಿನ ಆಗುತ್ತೆ ಬಟ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಎಕ್ಸಾಕ್ಟಾಗಿ ಹೇಳೋದು ನಿನ್ನೆ ಅಂತಲೇ ಅಲ್ವಾ ನಿನ್ನೆ ದಿನ ಬಿಫೋರ್ ಅಂದರೆ ನಿನ್ನೆ ಓಕೆ ಟ್ಯೂಸ್ಡೇಗಿಂತ ಮೊದಲು ಬರೋ ಡೇ ಯಾವುದು ಮಂಡೇ ಅದೇ ರೀತಿ ಈಗ ಇಲ್ಲಿ ವೆನ್ಸ್ ಡೇ ಇದೆ ನಾನು ಹೇಳಿದ್ದೀನಿ ವೆಡ್ನೆಸ್ ಡೇ ಅಂತ ಹೇಳೋ ಹಾಗಿಲ್ಲ ಇಲ್ಲಿ ದಿ ಸೈಲೆಂಟ್ ನೀವು ದಿನ ಹೇಳೋ ಹಾಗೆ ಇಲ್ಲ ವೆನ್ಸ್ ಡಬ್ಲ್ಯೂ ಎನ್ ಎಸ್ ಎಸ್ ವೆನ್ಸ್ ಡೇ ವೆನ್ಸ್ ಡೇ ಅಂತಲೇ ಹೇಳ್ಬೇಕು ಓಕೆ ವೆನ್ಸ್ ಡೇಗಿಂತ ಮೊದಲು ಬರೋ ಡೇ ಯಾವುದು ವೆನ್ಸ್ ಡೇಗಿಂತ ಮೊದಲು ಬರೋ ಡೇ ಯಾವುದು ಟ್ಯೂಸ್ಡೇ ವಿಚ್ ಡೇ ಟ್ಯೂಸ್ಡೇ ವೆನ್ಸ್ ಡೇಗಿಂತ ಮೊದಲು ಬರೋ ದಿನ ಟ್ಯೂಸ್ಡೇ ಸೊ ನನಗೆ ಟ್ಯೂಸ್ಡೇ ಅಂತ ಬರುತ್ತೀನಿ ಟಿ ಯು ಇ ಎಸ್ ಡಿ ಎ ವೈ ಓಕೆ ಚಿಲ್ಡ್ರನ್ಸ್ ನೆಕ್ಸ್ಟ್ ಒನ್
वेन्स्डे मदद बंद अब ट्यूसडे अंत बंद थर्सडे थर्सडे मदद बर थर्सडे मदद बर थर्सडे मदद बर दिन याद वेन्स्डे वेरी गुड थर्सडे मदद बर दिन याद वेन्स्डे WEDNTSDAY नम चार्टली हेगे अरे नोड़ नोड़ता ओद्ता बिफोर डे डे एंड आफ्टर डे अल्वा नम चार्टली हेगी मदल कली कूड़ा अद याद जनरल नॉलेज टुडे विच डे बिफोर डे विच डे आफ्टर डे विच डे अल्वा नानिवत हेतु बिफोर डे ओनली बिफोर डे ओके थर्सडे मदलु बरुव डे यावुदु वेन्स्डे विच डे वेन्स्डे ओके फ्राइडे नेक्स्ट वन इज फ्राइडे विच वन डे इज बिफोर डे इन फ्राइडे विच वन डे इज बिफोर डे इज फ्राइडे अंदरे फ्राइडे गिंता मोदलु बरोदु याव डे फ्राइडे गिंता मोदलु बरोदु यावदु वेरी गुड दैट इज कॉल्ड टी एच यू आर एस टी डी ए वाय नोडि इल्लि कूड टी एच यू आर एस टी डी ए वाय अंत इदे ಇಲ್ಲೂ ನೀವು ಥರ್ಸ್ಡೇ ಅಂತ ಹೇಳ್ತಾ ಇದ್ದೀರಿ ಥರ್ಸ್ಡೇ ಅಲ್ಲ ಅದನ್ನು ಅಲ್ಲೂ ಕೂಡ ನಾವು ವೆನ್ಸ್ಡೇಲಿ ಹೇಗೆ ಡಿನ ಸೈಲೆಂಟ್ ಮಾಡಿದ್ದೀವೋ ಇಲ್ಲೂ ಕೂಡ ಥರ್ಸ್ಡೇಲಿ ಟೀನ ಸೈಲೆಂಟ್ ಟೀನ ನಾವು ಉಚ್ಚಾರ ಮಾಡಲೇಬಾರ್ದು ಅಂತ ಹೇಳಬಾರ್ದು ಥರ್ಸ್ಡೇ ಥರ್ಸ್ ಜಸ್ಟ್ ಥರ್ಸ್ಡೇ ಅಷ್ಟೇ ಸಾಕು ಓಕೆ ಈಗ ಫ್ರೈಡೇಗಿಂತ ಮೊದಲು ಬರ್ದಿದೆ ಅದು ಥರ್ಸ್ಡೇ ನೆಕ್ಸ್ಟ್ ಮೋಸ್ಟ್ ವನ್ ಈಸ್ ಸ್ಯಾಟರ್ಡೇ ಸ್ಯಾಟರ್ಡೆ ಗಿಂತ ಮೊದಲು ಬರೋ ದಿನ ಯಾವುದು ಸ್ಯಾಟರ್ಡೆ ಗಿಂತ ಮೊದಲು ಬರೋ ದಿನ ಯಾವುದು ಸ್ಯಾಟರ್ಡೆ ಗಿಂತ ಮೊದಲು ಬರೋ ದಿನ ಯಾವುದು ವೆರಿ ಗುಡ್ ಫ್ರೈಡೇ ದಟ್ಸ್ ಕಾಲ್ಡ್ ಫ್ರೈಡೇ FRIDAY ಥರ್ಸ್ಡೇ ಸ್ಯಾಟರ್ಡೇ ಗಿಂತ ಫಸ್ಟ್ ಬರೋ ಡೇ ಯಾವುದು ಫ್ರೈಡೇ ಅಲ್ವಾ ಫ್ರೈಡೇ ಆದ್ಮೇಲೆ ತಂದಿದೆ ಸ್ಯಾಟರ್ಡೇ ಬರುತ್ತೆ ಬಿಫೋರ್ ಹಿಂದಿನ ದಿನ ನಿನ್ನೆಯ ದಿನ ಅಂದರೆ ಸ್ಯಾಟರ್ಡೇಯ ಹಿಂದಿನ ದಿನ ಫ್ರೈಡೇ ಸ್ಯಾಟರ್ಡೇಯ ಹಿಂದಿನ ದಿನ ಸಂಡೇ ಸಂಡೇ ಹಿಂದಿನ ದಿನ ಸ್ಯಾಟರ್ಡೇ ಸ್ಯಾಟರ್ಡೇ ಹಿಂದಿನ ದಿನ ಸ್ಯಾಟರ್ಡೇ ನೋಡಿ ಸ್ಯಾಟರ್ಡೇಯ ಹಿಂದಿನ ದಿನ ಫ್ರೈಡೇ ಸ್ಯಾಟರ್ಡೆಯ ಹಿಂದಿನ ದಿನ ನಿನ್ನೆಯ ದಿನ ಫ್ರೈಡೇ ಸಂಡೆಯ ಹಿಂದಿನ ದಿನ ಸಂಡೇ ನಿನ್ನೆ ಇವತ್ತು ಸಂಡೆ ಅಂದರೆ ನಿನ್ನೆ ಸ್ಯಾಟರ್ಡೆ ಇವತ್ತು ಮಂಡೇ ಆದರೆ ನಿನ್ನೆ ಸಂಡೆ ಇವತ್ತು ಟ್ಯೂಸ್ಡೇ ಆದರೆ ನಿನ್ನೆ ಮಂಡೇ ನಿನ್ನೆ ಇವತ್ತು ವೆನ್ಸ್ಡೇ ಆದರೆ ನಿನ್ನೆ ಟ್ಯೂಸ್ಡೇ ಇವತ್ತು ಥರ್ಸ್ಡೇ ಆದರೆ ನಿನ್ನೆ ವೆನ್ಸ್ಡೇ ಇವತ್ತು ಫ್ರೈಡೇ ಆದರೆ ನಿನ್ನೆ ಥರ್ಸ್ಡೇ ಇವತ್ತು ಸ್ಯಾಟರ್ಡೇ ಆದರೆ ನಾಳೆ ಫ್ರೈಡೇ ನೋಡಿ ಇದೇ ರೀತಿ ನೀವು ಕನ್ನಡದಲ್ಲೂ ಕೂಡ ಹೇಳ್ಬೋದು ಅಲ್ವಾ ನೋಡಿ ಇವತ್ತು ಭಾನುವಾರ ನಿನ್ನೆ ಶನಿವಾರ ಇವತ್ತು ಸೋಮವಾರ ನಿನ್ನೆ ಭಾನುವಾರ ಇವತ್ತು ಮಂಗಳವಾರ ಅಂದರೆ ನಿನ್ನೆ ಸೋಮವಾರ ಇವತ್ತು ಬುಧವಾರ ಅಂದರೆ ನಿನ್ನೆ ಮಂಗಳವಾರ ಇವತ್ತು ಗುರುವಾರ ಅಂದರೆ ನಿನ್ನೆ ಬುಧವಾರ ಇವತ್ತು ಶುಕ್ರವಾರ ಅಂದರೆ ನಿನ್ನೆ ಗುರುವಾರ ಇವತ್ತು ಶನಿವಾರ ಅಂದರೆ ನಿನ್ನೆ ಶುಕ್ರವಾರ ನೋಡಿ ಇವತ್ತು ಶುಕ್ರವಾರ ನಿನ್ನೆ ಗುರುವಾರ ಇವತ್ತು ಶನಿವಾರ ಅಂದರೆ ನಿನ್ನೆ ಶುಕ್ರವಾರ ಈ ರೀತಿ ನೀವುಗಳು ಬಿಫೋರ್ ಡೇ ಅಂದರೆ ಹೇಗೆ ಯಾವ ದಿನಕ್ಕೆ ಬಿಫೋರ್ ಡೇ ಅಂತಾರೆ
ಇವತ್ತು ಯಾವ ಡೇ ಅಂದರೆ ನಿನ್ನೆ ಯಾವ ಡೇ ಇತ್ತು 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 ಅನ್ನೋದು ನಿನ್ನೆ ಇತ್ತು ಅಲ್ವಾ ನಾಳೆ ಬರುತ್ತೆ ನಾಳೆ ಹೌದು ಅನ್ನೋ ಥರ ಇರಬೇಕದು ಈಗ ನಾವೇನು ಕಲ್ತೀವಿ ಇವತ್ತು ಡೇ ಟುಡೇ ಈಸ್ ಆ್ಯಂಡ್ ಬಿಫೋರ್ ಡೇ ಈಸ್ ಇವತ್ತು ಯಾವ ದಿನ ಅಂದರೆ ನಿನ್ನೆ ಯಾವ ದಿನ ಅನ್ನೋದ್ರ ಬಗ್ಗೆ ಕಲ್ತಿದ್ದೀರಾ ಮಕ್ಕಳ ನೀವೆಲ್ಲ ನೀಟಾಗಿ ಹೋಮ್ವರ್ಕ್ ಮಾಡಿ ಹಾಗೆ ಕೂಡ ನೀವು ಹೋಮ್ವರ್ಕನ್ನು ಸೆಂಡ್ ಮಾಡಿ ಓಕೆ ಥ್ಯಾಂಕ್ ಯು ಚಿಲ್ಡ್ರನ್ಸ್